ಭಾಷಣ ಚಿನ್ನಲ್ಲೇ ದೇವೇಗೌಡರನ್ನು ಸೋಲಿಸಿ ಒಬ್ಬನ ಗೆಲ್ಲಿಸಿದ್ರು. ಪಾಪ ಇಲ್ಲ ಅವರು ಇವತ್ತು ನೀರಾವರಿ ಮಂತ್ರಿ ಮಾಡಿದ್ರು ಅವರನ್ನ ಕಾಂಗ್ರೆಸ್ ಸರ್ಕಾರದಲ್ಲಿ ದೇವೇಗೌಡರನ್ನು ಸೋಲಿಸಿದ್ದಾರೆ ಅಂತ ಹೇಳಿ. ಅವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ 89 ತಮಿಳುನಾಡಿನಿಂದ ನೀರು ಕೇಳಕ್ಕೆ ಬಂದಂತ ನೀರಾವರಿ ಸಚಿವರಿಗೆ ಅವಮಾನ ಮಾಡಿ ವಾಪಸ್ ಕಳಿಸಿದಂತ ಹಿನ್ನೆಲೆಯಲ್ಲಿ ಅವತ್ತು ತಮಿಳುನಾಡು ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರು. ಟ್ರಿಬ್ಯುನಲ್ ರಚನೆ ಆಗಬೇಕು ಅಂತ ಹೇಳಿ ಅಲ್ಲಿವರೆಗೂ ಯಾಗ ಅವರು ಬಂದು ಕೇಳಿದಾಗ ಒಂದು 5 ಟಿಎಂಸಿ ನೋ 3 ಟಿಎಂಸಿ ನೋ ನೀರು ಬಿಟ್ಟು ಸ್ವಲ್ಪ ನಮ್ಮ ಜನನ್ನು ರಕ್ಷಣೆ ಮಾಡ್ಕೊಂಡು ಬಂದಿದ್ರು. ಹಿಂದಿನ ಸರ್ಕಾರಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದಂತ ಅನಾಹುತ ಟ್ರಿಬ್ಯುನಲ್ ರಚನೆ ಆಗಿದ್ರಿಂದ ಇವತ್ತು ಈ ಸಮಸ್ಯೆ ಎದುರಿಸ್ತಾ ಇದ್ದೇವೆ. ಕಾಂಗ್ರೆಸ್ ನಾಯಕರುಗಳು ಇದನ್ನ ಅವತ್ತು ಯುವ ಮಂತ್ರಿ ವೀರೇಂದ್ರ ಪಾಟೀಲ್ ಸರ್ಕಾರದಲ್ಲಿ ಪುರಸಾಂಗೂಡ್ರು ಇದೆ ಹಾಸನ ಜಿಲ್ಲೆ ಪುರಸಾಂಗೂಡ್ರನ್ನ ಗೆಲ್ಲಿಸಿದ್ರಲ್ಲ ಹೊಳೆ ನರಸೀಪುರದಿಂದ ಅವರು ನೀರಾವರಿ ಸಚಿವರು ಜನ ಕೊಡುಗೆ ಕಾಂಗ್ರೆಸ್ ಸರ್ಕಾರದ್ದು ಕಾವೇರಿ ಬೇಸಿನ ಜನಕ್ಕೆ. ದೇವೇಗೌಡರು ಹೋರಾಟ ಏನಿದೆ ನಿರಂತರವಾಗಿ 40 ವರ್ಷ 50 ವರ್ಷ ಈ ನೀರನ್ನು ಉಳಿಸಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿ ಇದ್ದಾಗ ಏನು ಟ್ರಿಬ್ಯುನಲ್ನ ಫೈನಲ್ ಅವಾರ್ಡ್ ಬಂತು ಅದರ ವಿರುದ್ಧ ಅವತ್ತಿನ ನನ್ನ ಸರ್ಕಾರದಲ್ಲಿ ಅರ್ಜಿ ಹಾಕಿಸಿದ್ರು ಮತ್ತೆ ಸುಪ್ರೀಂ ಕೋರ್ಟ್ ಮುಂದೆ ಅದರ ಪ್ರತಿಫಲ 14 ವರೆ ಸಿಎಂಸಿ ನೀರು ನಮಗೆ ಏನು ಹಂಚಿಕೆ ಆಗಿತ್ತು ಹೆಚ್ಚುವರಿ ನೀರನ್ನು ಇವತ್ತು ನಾವು ಪಡೆದಿದ್ದೇವೆ. ಇದು ದೇವೇಗೌಡರ ಅವರ ಶ್ರಮ ಇದು ನಿಮ್ಮ ಯಾರದು ಶ್ರಮ ಅಲ್ಲ ಇದು ಹೆಚ್ಚುವರಿ 14 ವರೆ ಟಿಎಂಸಿ ನೀರು ಸಿಕ್ಕಿದ್ದು. ದೇವೇಗೌಡರ ಬಗ್ಗೆ ಇಷ್ಟು ಲಘುವಾಗಿ ಮಾತಾಡತಕ್ಕಂತ ಇಂತ ವ್ಯಕ್ತಿಗಳನ್ನು ಇಟ್ಕೊಂಡು ಆ ಸಭೆ ನಮ್ಮನ್ನೇ ಕರೀತೀರಿ ಏನು ಏನು ಸಾಧನೆ ಮಾಡಿದಿರಿ ನೀವು ನೋಡ್ತಾ ಇದ್ದೀನಿ ಕಳೆದ 3 ತಿಂಗಳಿಂದ. ಈಗ ನಾಳೆ ಬೆಳಗ್ಗೆ ಹೋಗಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ನೀರು ಬಿಡಬೇಕು ನೀರು ಬಿಡುವೋ ಬಿಡಬಾರದು ತೀರ್ಮಾನಕ್ಕೆ ಬರ್ತಾರಂತೆ. ಯಾರು ಹೇಳಿದ್ರು ನಿಮಗೆ ಯಾವ ಕಾನೂನು ತಜ್ಞರನ್ನು ಕೇಳ್ತೀರಿ? 21 ಕ್ಕೆ ಏನೋ ಒಂದು ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಇದೆ ಬರಲಿ ಅಲ್ಲಿವರೆಗೆ ಕಾಯಿರಿ. ಏನು ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್ನವ್ರು ಹೇಳಿದ್ದಾರೆ ಅಂತೇಳಿ ನೀರು ಯಾತಕ್ಕೆ ಬಿಡ್ತೀರಿ ನೀವು? ಅವಶ್ಯಕತೆ ಏನಿದೆ ಇವತ್ತು ತಮಿಳುನಾಡಿನಲ್ಲಿ ಇವತ್ತು ಟ್ರಿಬ್ಯುನಲ್ನ ನೀರಿನ ಹಂಚಿಕೆ ಆಗಿರ್ತಕ್ಕಂಥದ್ದು ಅವರಿಗೆ 1.5 ಲಕ್ಷ ಹೆಕ್ಟರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಮಾಡ್ಕೊಳ್ಳಿ ಅಂತ ಹೇಳಿ ಇವತ್ತು 4.5 ಲಕ್ಷ ಹೆಕ್ಟರ್ ಭೂಮಿನಲ್ಲಿ ಹೆಚ್ಚುವರಿಯಾಗಿ ಅಲ್ಲಿ ಭತ್ತ ಬೆಳೆದು ನಮ್ಮ ರೈತರು ಹೊಟ್ಟೆ ಮೇಲೆ ಹೊಡೆದು ನೀರು ಹಂಚಿ ಅಂತ ಹೇಳಿಲ್ಲ. ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಮುಂದೆ ಹೇಳಬೇಕಾಗಿತ್ತು ಈ ರೀತಿ ಸಮಸ್ಯೆಗಳಿದೆ. ಇಷ್ಟು ದಿವಸ ಏನು ಮಾಡ್ತಾ ಇದ್ದೀರಿ? ಹೋಗಿ ಅಲ್ಲಿ ಏನೇನಾಗಿದೆ ವಿಡಿಯೋ ಮಾಡಿ ತಮಿಳುನಾಡಿನಲ್ಲಿ ತಂದು ಇವತ್ತು ಅವ್ರ ಮುಖಕ್ಕೆ ಇಡಬೇಕಾಗಿತ್ತು. ಇಲ್ಲಿ ಸಂಕಷ್ಟ ಪರಿಸ್ಥಿತಿ ಇದ್ದಾಗ ನೀರನ್ನು ಯಾವ ರೀತಿ ಹಂಚಿಕೆ ಮಾಡಬೇಕು ಅಂತ ಹೇಳಿ ಇನ್ನೂ ತೀರ್ಮಾನ ಆಗಲಿಲ್ಲ. ಸುಪ್ರೀಂ ಕೋರ್ಟ್ ಇವತ್ತು ಆ ತೀರ್ಮಾನ ಕೊಟ್ಟಿಲ್ಲ. ಯಾವ ರೀತಿ ನೀರನ್ನು ಬಿಡ್ಲಿಕ್ಕೆ ಸಾಧ್ಯ? ಇದು ನೀರಿನ ಕೊರತೆ ಇದ್ದಾಗ ಈ ಒಂದು ಸಂಕಷ್ಟ ಪರಿಸ್ಥಿತಿನಲ್ಲಿ ಯಾವ ರೀತಿ ನೀರು ಬಿಡಬೇಕು ಅಂತಕ್ಕಂಥದ್ದು ಇನ್ನೂ ತೀರ್ಮಾನ ಆಗಿಲ್ಲ. ನೀವು ಕಾವೇರಿ ಈ ನೀರಿನ ಮ್ಯಾನೇಜ್ಮೆಂಟ್ ಬೋರ್ಡ್ನ ಆದೇಶನ ಇವತ್ತು ಈಗ ತಜ್ಞರ ಜೊತೆ ಚರ್ಚೆ ಮಾಡೋಕೆ ಹೋಗ್ತೀರಿ ಅಂತ ಹೇಳಿದಿರಲ್ಲ, ಇಷ್ಟು ದಿವಸ ಏನು ಮಾಡ್ತಾ ಇದ್ದೀರಿ? ಇಲ್ಲಿ ಕುತ್ಕೊಂಬಿಟ್ಟು ಇಲ್ಲಿ ಅದೆಂಥದ್ದು ಬಿ ಜೆ ಪಿಯಿಂದ ಬರ್ತಾರೆ ಕಾಂಗ್ರೆಸ್ಸಿಂದ ಬರ್ತಾರೆ. ನಮ್ಮದು ಆಪರೇಷನ್ ಅಷ್ಟ ಅಲ್ಲ, ಅದೆಂಥ ಆಪರೇಷನ್ ಕೋಆಪರೇಷನ್ನು ಇದು ಹೇಳ್ಕೊಂಡು ಕೂತಿದ್ದೀರಪ್ಪ. ಇದಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದು